ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ನಿಮ್ಗೆಲ್ಲ ಹೊಸ ತರಹದ ವಿಶೇಷವಾದ ಸೋರೆಕಾಯಿ ಬಾಂಡ್ಲಿ ತಾಳಿಪಿಟ್ಟು ಮಾಡುವುದು ಹೇಳ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಸಂತೋಷವಾಗಿ ಎಲ್ಲರೂ ತಿಂತಾರೆ. ಅದು ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣವಾ? ಹಾಗೆ ಪದಾರ್ಥಗಳನ್ನು ತೋರಿಸ್ತೀನಿ, ಬನ್ನಿ. ಸಬಾಕ್ಷಿ ಸೊಪ್ಪು 1 ಕಟ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಈರುಳ್ಳಿ ದೊಡ್ಡದು 2 ತಗೊಂಡು ಸಣ್ಣಕ್ಕೆ ಚಾಪ್ ಮಾಡಿರೋದು. ಹಾಗೆ ಸೋರೆಕಾಯಿ ನೋಡಿ, ಅರ್ಧ ಸೋರೆಕಾಯಿ ಸಿಪ್ಪೆ ತೆಗೆದು ತುರಿದು ಇಟ್ಟಿದ್ದೀನಿ, ನೋಡ್ಕೊಂಡ್ರಲ್ವಾ? ಈಗ 1 ಇಂಚು ಶುಂಠಿ ತುರಿದಿರೋದು, 2 ಕ್ಯಾರೆಟು ತುರಿದಿಟ್ಟಿದ್ದೀನಿ, 3 ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಸಣ್ಣಕ್ಕೆ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಸ್ಪೂನು, ಕರ್ಬೇವಿನ ಸೊಪ್ಪು 1-2 ಕಡ್ಡಿ, ಕೊತ್ತಂಬರಿ ಸೊಪ್ಪು 1 ಸ್ವಲ್ಪ. ಈಗ ಅಕ್ಕಿ ಹಿಟ್ಟು 300 ಗ್ರಾಮ್ ತಗೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟನ್ನ ಒಂದು ಅಗಲವಾದ ಬೇಸನಿಗೆ ಹಾಕೋತಾ ಇದ್ದೀನಿ, ಕಲಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ವಾ, ಅದಕ್ಕೋಸ್ಕರ. ಈಗ ಹೆಚ್ಚಿಟ್ಟಿರೋ ಸಬಕ್ಷಿ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣಕ್ಕೆ ಚಾಪ್ ಮಾಡಿರೋ ಈರುಳ್ಳಿ, ಸೋರೆಕಾಯಿ ತುರಿದಿಟ್ಟಿದ್ದೀವಲ್ವ ಅದನ್ನು, ಹಾಗೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಡೋಣಂತೆ. ಈಗ ಶುಂಠಿ ತುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ. ಜೀರಿಗೆ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣಂತೆ. ಈಗ ಇದನ್ನೆಲ್ಲ ಒಂದ್ಸಲ ಪುಡಿ ಇಟ್ಟಿಗೆ ನೀಟಾಗಿ ಕಲಸ್ಕೊಂಬಿಡಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಯಾಕೆಂದರೆ ನೀರಿನ ಅಂಶ ತುಂಬ ಇರುತ್ತಲ್ವ ಸೋರೆಕಾಯಲ್ಲಿ, ಈರುಳ್ಳಿಯಲ್ಲಿ, ಕ್ಯಾರೆಟಲ್ಲೆಲ್ಲ. ಅದಕ್ಕೋಸ್ಕರ ಇಷ್ಟೊಂದು ತರಕಾರಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲಲ್ವ, ಆವಾಗ ಈ ಥರ ಎಲ್ಲ ತಾಳೆಪಿಟ್ಟು ಮಾಡ್ಕೊಡಿ, ಖುಷಿ ಖುಷಿಯಾಗಿ ತಿಂತಾರೆ, ದೊಡ್ಡವರಿಗೂ ಅಷ್ಟೇ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಬಿಸಿ ಬಿಸಿಯಾಗಿರೋ ನೀರು ಹಾಕ್ಕೋತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಹಾಕ್ಕೊಂಡು ಕಲಸ್ಕೊಳ್ಳೋಣಂತೆ. ಬಿಸಿ ಇದೆ, ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಸೌಟು ಸ್ಪೂನು ಸಹಾಯದಿಂದ ಕಲಸ್ಕೋಬೇಕಾಗತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ನೀರೀಗ, ಒಂದು ಬೌಲ್ ತುಂಬ ನೀರು ಖಾಲಿ ಆಯಿತು, ಇನ್ನೆಷ್ಟು ಹಿಡಿಸುತ್ತೆ ನೋಡೋಣಂತೆ. ತುಂಬ ಬಿಸಿ ಇರೋದ್ರಿಂದ ಒಂದು ಸೌಟಿಂದ ನಾನು ಕಲಸ್ಕೋತಾ ಇದ್ದೀನಿ, ಸ್ವಲ್ಪ 1-2 ನಿಮಿಷ ಆದಮೇಲೆ ತಣ್ಣಗಾಗುತ್ತಲ್ವಾ, ಆವಾಗ ಮತ್ತೆ ಕೈಯಲ್ಲಿ ನೀಟಾಗಿ ಎಲ್ಲ ಕೂಡಿಸ್ಕೋಬೋದು. ಇನ್ನೂ 1 ¼ ಲೋಟ ಹಾಕಿದ್ದೀನಿ ನೋಡಿ, ಒಟ್ಟಿಗೆ 1¼ ಬೌಲು ನೀರು ಹಿಡಿಸಿದೆ ಇಷ್ಟಕ್ಕೆ, ನೋಡಿದ್ರಲ್ವಾ? ಈಗ ಚೆನ್ನಾಗಿ ತಣ್ಣಗಾಗ್ತಾ ಇದೆ, ಈಗ ಕೈಯಲ್ಲೆಲ್ಲ ಕೂಡಿಸ್ಕೊಂಡ್ಬಿಡ್ತೀನಿ. ಆದಷ್ಟು ತಾಳೆಪಿಟ್ಟಿಟ್ಟು ಕೈಯಲ್ಲಿ ಕಲಸೋದ್ರಿಂದ ತುಂಬ ರುಚಿಯಾಗುತ್ತೆ, ಮತ್ತೆಲ್ಲ ಚೆನ್ನಾಗಿ ಕೂಡುತ್ತೆ ನೋಡಿ. ಈ ಹದದಲ್ಲಿ ಕಲಸ್ಕೋಬೇಕು, ಉಂಡೆ ಕಟ್ಟಿ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ನೀರು ಮಾಡ್ಕೋಬೇಡಿ, ಆವಾಗ ತೆಳ್ಳಗೆ ತಿಕ್ಕಕ್ಕೆ ಬರಲ್ಲ, ತೊಟ್ಟಕ್ಕೆ ಬರಲ್ಲ, ಅದಕ್ಕೋಸ್ಕರ. ಈಗ ನಾನು 1 ಕಬ್ಬಿಣದ ಬಾಂಡ್ಲಿ ತಗೊಂಡು ಅದರಲ್ಲಿ ಮಾಡ್ತಾ ಇದ್ದೀನಿ. ಇದು ನಂದು ಹಳೇ ಕಬ್ಬಿಣದ ಬಾಂಡ್ಲಿ ಅಂತಲೇ ಹೇಳಬೇಕು, 22-23 ವರ್ಷದಿಂದ ನಾನು ಇದರಲ್ಲೇ ತಾಳೆಪಿಟ್ಟು ಮಾಡ್ತಾ ಇರೋದು. ಹಳೇದಾದಷ್ಟು ಪಳಗಿರುತ್ತಲ್ವ, ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಈ ಥರದ್ದೇ 1-2 ಇಟ್ಕೊಂಡಿದ್ದೀನಿ. ಇದರಲ್ಲೇ ನಾನು ತೊಟ್ಟಿ ತೋರಿಸ್ತಾ ಇದ್ದೀನಿ. ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಸಾಕು, ತುಂಬ ಎಣ್ಣೆ ಏನು ಬೇಡ, ತೆಳ್ಳಿಗೆ ದಪ್ಪಕ್ಕೆ ಹೆಂಗೆ ಬೇಕಾರಂಗೆ ತೊಟ್ಕೋಬೋದು. ಇದರಲ್ಲಿ ರುಚಿ ಅಂದರೆ ಬೇರೆ ಯಾವುದ್ರಲ್ಲೂ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟು ರುಚಿ ಇರುತ್ತೆ ಬಾಂಡ್ಲಿ ತಾಳಿಪಿಟ್ಟು. ಏನಪ್ಪ ಅಂದರೆ ಒಂದು ಸ್ವಲ್ಪ 1-2 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ, 2 ಬಾಂಡ್ಲಿ ಇಟ್ಕೊಂಡ್ಬಿಟ್ರೆ ಒಂದಾದ್ಮೇಲೆ ಒಂದು ಮಾಡ್ಕೋಬೋದು ನೋಡಿ. ಎಷ್ಟು ತೆಳ್ಳಿಗೆ ಎಷ್ಟು ಚೆನ್ನಾಗಿ ಬಂತು, ಇಡೀ ಬಾಂಡ್ಲಿಗೆ ಮಾಡ್ಕೊಂಡಿದ್ದೀನಿ, ನೋಡ್ಕೊತಿದ್ದೀರಲ್ವಾ? ಈಗ ಮಧ್ಯಕ್ಕೆ ಒಂದು ಹೋಲ್ ಮಾಡ್ಕೊಂಬಿಡೋಣಂತೆ. ಯಾಕೆ ಗೊತ್ತಾ, ಸ್ವಲ್ಪ ಅಲ್ಲಿ ಎಣ್ಣೆ ಹಾಕಿದ್ರೆ ಒಳಗಡೆಯಿಂದ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. 1½ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಿಧಾನಕ್ಕೆ, ತುಂಬ ಉರಿ ಇಟ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಈ ಥರ ಬಾಂಡ್ಲಿ ತಿರುಗಿಸ್ತಾ ಇರಬೇಕು. ಮಧ್ಯದಲ್ಲಿ ಎಣ್ಣೆ ನೋಡಿ, ಅದಕ್ಕೆ ಹಾಕೋದು ನಾವು, ಚೆನ್ನಾಗಿ ಒಳಗೆಲ್ಲ ಹೋಗುತ್ತೆ ನೋಡಿ, ಸುತ್ತಲೂ ಬಬಲ್ಸ್ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಆ ಎಣ್ಣೆ ಎಲ್ಲ ಕಡೆನೂ ಹೋಗಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಬಾಂಡ್ಲಿಲಿ ಮಾಡೋ ವಿಶೇಷತೆ ಏನು ಗೊತ್ತಾ, ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ, ಒಳಗೆಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ನೋಡಿ, ಸುತ್ತಲೂ ಚೆನ್ನಾಗಿ ಫ್ರೈ ಆಯಿತು. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣಂತೆ, ಸಾಕು ಇಷ್ಟು ಫ್ರೈ ಆಗೋದು. ಇದು 1 ನಿಮಿಷ ಬಿಟ್ಟುಬಿಟ್ಟು ಒಂದು ಸೂಜಿನಿಕೆ ಇಲ್ಲ ಹಿಂಭಾಗದಿಂದ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, ತಾಳೆಪಿಟ್ಟೆಲ್ಲ ಹಂಗೆ ಬಂದೇ ಬಿಡುತ್ತೆ. ನೋಡಿದ್ರಲ್ವ ಎಷ್ಟೊಳ್ಳೆ ತಾಳೆಪಿಟ್ಟು ರೆಡಿಯಾಗಿದೆ. ನಾನು ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಈಗ ತಾಳೆಪಿಟ್ಟನ್ನು ನಾನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ವಾವ್, ಸೂಪರ್, ಪರ್ಫೆಕ್ಟ್, ಚೆನ್ನಾಗಾಗಿದೆ ನೋಡಿ, ಹೌದಾ, ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಚಟ್ನಿ ಪುಡಿ, ಮೊಸರು, ಕಾಯಿ ಚಟ್ನಿ ಏನು ಬೇಕಾದ್ರೆ ಚೆನ್ನಾಗಾಗುತ್ತೆ. ಇದಕ್ಕೆ ಉಪ್ಪು, ಖಾರ, ತರಕಾರಿ ಎಲ್ಲ ಹಾಕಿರೋದ್ರಿಂದ ಹಂಗೇನಾದ್ರು ತಿನ್ಕೋಬೋದು ನೋಡಿ. ನಾನು ಹೇಳಿದ್ನಲ್ವ ಹಿಂದ್ಗಡೆ ಸೈಡ್ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಅಂತ, ಈ ಥರ ಆಗುತ್ತೆ ನೋಡಿ. ತಾಳಿಪಿಟ್ಟು, ಬಾಂಡಿ ತಾಳಿಪಿಟ್ಟಿನ ವಿಶೇಷವೇ ಇದು.
ನೋಡಿ ಇದನ್ನ ಸುತ್ತ ಎಷ್ಟು ತೆಳ್ಳಗೆ ಮಾಡಿದ್ದೀನಿ ಅಂತ. ಆಗ್ಲೇ ನಾನು ಸೋರೆಕಾಯಿ ತುರಿದಿರೋದು ನೋಡಿ ಹಂಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ಒಬ್ಬೊಬ್ರು ಏನಿಲ್ಲ ಅಂದ್ರೆ 2-3 ತಿಂತೀರ ಆರಾಮಾಗಿ, ಅಷ್ಟು ರುಚಿಯಾಗುತ್ತೆ. ನೀವು ಮಾಡ್ಕೋತೀರಲ್ವಾ? ನೀವು ಮಾಡಿಕೊಂಡು ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನ ಹೇಳ್ತೀರಲ್ವಾ? ಸೋರೆಕಾಯಿ ಬಾಂಡ್ಲಿ ತಾಳಿಪಿಟ್ಟು ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಹೆಚ್ಚು ಹೆಚ್ಚು ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಆತ್ಮೀಯರಿಗೆಲ್ಲ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.